ನಾನು ಫಸ್ಟು ಅಮೇರಿಕಕ್ಕೆ ಹೋಗ್ತಿದ್ದೀನಿ ಸರ್. ಏನು ಸರ್ ಅಲ್ಲಿಂದ ಅಲ್ಲಿಗೆ ಅತ್ತಿಗೆ ಹೋಗ್ತೀಯಪ್ಪ, ರೋಡಲ್ಲಿ ಮಲಗಿಸ್ತಾರ, ಊಟ ಕೊಡಲ್ಲ, ನಿಮ್ಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ, ನಿಮ್ಗೆ ಚಾಪನು ಕೊಡಲ್ಲ, ಅಲ್ಲಿ ಆ ರೀತಿ ಸುಳ್ಳು ಹೇಳ್ಬಿಟ್ರು ಸರ್. ಪ್ರಶಸ್ತಿ ಚಿನ್ನದ ಪದಕವನ್ನು ನಮ್ಮ ಭಾರತದ ದೇಶದಲ್ಲಿ ಭಾಗವಹಿಸಿ ನಮ್ಮ ಕರ್ನಾಟಕಕ್ಕೆ ಬಂಗಾರ ಪದಕ ತಂದು ಕೊಟ್ಟಂಥದ್ದಲ್ಲಿ ನಾನು ಒಬ್ಬ. ಅಂತ್ಯದ್ರಲ್ಲಿ ಇವನು ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾನೆ, ಈ ಹುಡುಗ ಬರಲಿ ಅನ್ನೋ ಭಾವನೆ ಇರಲಿಲ್ಲ ಸರ್. ಏ ಇಲ್ಲ ನೀವು ಚಿಕ್ಕವನಪ್ಪ ಮುಂದಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂತೇಳಿ ನನ್ನ ಹೆಸರೇ ಕೈ ಬಿಟ್ಟೋಯ್ತು. ದೊಡ್ಡ ದೊಡ್ಡ ಕಲಾವಿದ್ರು ಇದ್ದೀವಿ ಅಂತ ಸರ್ ನನ್ನ ಏ ನೀನು ಈಗಲೇ ಬೇಡಪ್ಪ, ಯಾಕೆಂದರೆ ದೊಡ್ಡ ದೊಡ್ಡ ಕಲಾವಿದ್ರು ಅಂತ ಹೇಳ್ಕೊತಾರೆ ಸರ್ ಏಜಲ್ಲಿ. ಆದರೆ ನನ್ನ ಪ್ರತಿಭೆಯಲ್ಲಿ ಏನು ಅಂದರೆ ಜನಪದ ಗೀತೆಯಲ್ಲಿ ಇಡೀ ಭಾರತ ದೇಶಕ್ಕೆ ಪ್ರಥಮ ಸ್ಥಾನ ತಂದುಕೊಟ್ಟದ್ದು, ರಾಷ್ಟ್ರ ಹೆಸರೇ ಕೈ ಬಿಟ್ಟೋಯ್ತು ಆ ಲೀಸ್ಟಲ್ಲಿ ಸರ್, ನನ್ನ ಹೆಸರೇ ಕೈ ಬಿಟ್ಟೋಯ್ತು. ಆವಾಗ ಏನಾಯ್ತು ಅಂದರೆ ಸರ್, ಆವಾಗ ನನ್ನ ಕೈ ಹಿಡಿದಂಥವ್ರು ಯಾರು ಅಂದರೆ ಸರ್ ಮಾವಳಿ ಶಂಕರ್ ಅಂತೇಳಿ. ಇಂಥ ಕಲಾವಿದ ನೀವು ಹೊರಗಡೆ ಇದ್ರೆ ಹೆಂಗಪ್ಪ ಬಾಯಿಲಿ ಅಂದ್ಬಿಟ್ಟು ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ನೋಡಿ ಸರ್ ಕಲಾವಿದ ಆಗನೂ ಹೊರಗಡೆ ಇದ್ದಾನೆ, ಅವರು ದೊಡ್ಡ ದೊಡ್ಡವರು ಅಂತೇಳಿ ಹುಡುಗನ ಸೈಡ್ ಮಾಡಿಬಿಟ್ಟಿದ್ದಾರೆ ನೀವು ನೋಡಿ ಅಂದ್ರೆ ಅಯ್ಯೋ ಅದಕ್ಕೇನಂತ ಇಂಥದ್ದು ಕಲಾವಿದನ ಕಳಿಸಕ್ಕೇನು ಅಂತೇಳಿ ಅವರು ಮಿನಿಸ್ಟರ್ ಅಲ್ಲೇ ಬರೆದುಕೊಟ್ರು ಸರ್ ನೀವು ಹೋಗ್ಬೇಕು. ಮುಖ್ಯವಾಗಿ ನಾನು ಒಂದಷ್ಟು ರಿಚಾರ್ಜ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ನೀವು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ರಿ. ಹೌದು ಸರ್. ಆ ಒಂದು ವಿಶೇಷವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಕ್ಕ ಸಮ್ಮೇಳನ ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಸರ್. ಅದು ಅಮೆರಿಕದಲ್ಲಿ ನಡೆಯುವಂಥ ಒಂದು ಅಕ್ಕ ಸಮ್ಮೇಳನಕ್ಕೆ ಆಯ್ಕೆ ಆಗಬೇಕು ಅಂದರೆ ಕಲಾವಿದರನ್ನೇ ಸರ್ಕಾರ ಆಯ್ಕೆ ಮಾಡುತ್ತೆ ಸರ್. ಅದರಲ್ಲಿ ನಾನು ಆಯ್ಕೆ ಆಗಬೇಕಲ್ಲ ಅಂತೇಳಿ ಯಾರೋ ಒಬ್ಬರು ವಿಷಯ ಹೇಳಿದ್ರು ಈ ಥರ ಅದ ನೋಡಿ ಸರ್ ಅಂತೇಳಿ ಹೇಳಿದಾಗ ಹೌದಾ ಅಂತ ಹೋದ್ವಿ ಸರ್. ಅಷ್ಟೇ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸರ್ ಎಷ್ಟು ಕಷ್ಟ ಆಯ್ಕೆ ಆಗೋದು ಅಂತೇಳಿ. ಈಗ ಅದಕ್ಕೆ ಯಾವುದು ದುಡ್ಡು ಗಿಡ್ಡು ಅದೆಲ್ಲ ಏನು ನಡೆಯಲ್ಲ ಸರ್? ಸರ್ ದುಡ್ಡು ಆಯ್ಕೆ ಅಂದರೆ ಸರ್ ಅದರಲ್ಲಿ ದುಡ್ಡು ಏನು ನಾವು ಕೊಡೋಗಿಲ್ಲ ಸರ್, ಸರ್ಕಾರದಿಂದ ಕೊಡುತ್ತೆ ಸರ್. ಆದರೆ ಆಯ್ಕೆ ಸಮಿತಿ ಇರ್ತದಲ್ಲ ಸರ್, ಆಯ್ಕೆ ಮಾಡೋದ್ರಲ್ಲಿ ಅಯ್ಯೋ ಇವ್ನು ಚಿಕ್ಕ ಹುಡುಗ ಈಗಲೇ ಏನು ಕಳಿಸ್ಬೇಕು ಇವನ್ನ, ದೊಡ್ಡ ದೊಡ್ಡ ಕಲಾವಿದ್ರು ಇದ್ದೀವಿ ಅಂತ ಸರ್ ನನ್ನ ಏ ನೀನು ಈಗಲೇ ಬೇಡಪ್ಪ, ಯಾಕೆಂದರೆ ದೊಡ್ಡ ದೊಡ್ಡ ಕಲಾವಿದ್ರು ಅಂತ ಹೇಳ್ಕೊತಾರೆ ಸರ್ ಏಜಲ್ಲಿ. ಆದರೆ ನನ್ನ ಪ್ರತಿಭೆಯಲ್ಲಿ ಏನು ಅಂದರೆ ಜನಪದ ಗೀತೆಯಲ್ಲಿ ಇಡೀ ಭಾರತ ದೇಶಕ್ಕೆ ಪ್ರಥಮ ಸ್ಥಾನ ತಂದುಕೊಟ್ಟದ್ದು, ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕವನ್ನು ನಮ್ಮ ಭಾರತದ ದೇಶದಲ್ಲಿ ಭಾಗವಹಿಸಿ ನಮ್ಮ ಕರ್ನಾಟಕಕ್ಕೆ ಬಂಗಾರ ಪದಕ ತಂದುಕೊಟ್ಟಂಥದ್ದಲ್ಲಿ ನಾನು ಒಬ್ಬ. ಅಂತ್ಯದ್ರಲ್ಲಿ ಇವನು ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾನೆ, ಈ ಹುಡುಗ ಬರಲಿ ಅನ್ನೋ ಭಾವನೆಯೇ ಇರಲಿಲ್ಲ ಸರ್. ಏ ಇಲ್ಲ ನೀವು ಚಿಕ್ಕವನಪ್ಪ ಮುಂದಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂತೇಳಿ ನನ್ನ ಹೆಸರೇ ಕೈ ಬಿಟ್ಟೋಯ್ತು ಆ ಲೀಸ್ಟಲ್ಲಿ ಸರ್, ನನ್ನ ಹೆಸರು ಕೈ ಬಿಟ್ಟೋಯ್ತು. ಆವಾಗ ಏನಾಯ್ತು ಅಂದರೆ ಸರ್, ಆವಾಗ ನನ್ನ ಕೈ ಹಿಡಿದಂಥವ್ರು ಯಾರು ಅಂದರೆ ಸರ್ ಮಾವಳಿ ಶಂಕರ್ ಅಂತೇಳಿ. ಇಂಥ ಕಲಾವಿದ ನೀವು ಹೊರಗಡೆ ಇದ್ರೆ ಹೆಂಗಪ್ಪ ಬಾಯಿಲಿ ಅಂದ್ಬಿಟ್ಟು ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ನೋಡಿ ಸರ್ ಕಲಾವಿದ ಆಗನೂ ಹೊರಗಡೆ ಇದ್ದಾನೆ, ಅವರು ದೊಡ್ಡ ದೊಡ್ಡವರು ಅಂತೇಳಿ ಹುಡುಗನ ಸೈಡ್ ಮಾಡಿಬಿಟ್ಟಿದ್ದಾರೆ ನೀವು ನೋಡಿ ಅಂದ್ರೆ ಅಯ್ಯೋ ಅದಕ್ಕೇನಂತ ಇಂಥದ್ದು ಕಲಾವಿದನ ಕಳಿಸಕ್ಕೇನು ಅಂತೇಳಿ ಅವರು ಮಿನಿಸ್ಟರ್ ಅಲ್ಲೇ ಬರೆದುಕೊಟ್ರು ಸರ್ ನೀವು ಹೋಗ್ಬೇಕು ಅಮೆರಿಕಾ ಅಂತೇಳಿ. ಸಮ್ಮೇಳನದ್ದು ಆ ಒಂದು ಹೇಗಿತ್ತು ಅಲ್ಲಿ ಇದ್ದಂಥ ವಾತಾವರಣ? ಹೌದು ಸರ್. ಅಲ್ಲಿ ನಿಮಗೆ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡಿದ್ರು? ಅಯ್ಯೋ ಸರ್ ಎಲ್ಲರೂ ಹೇಳ್ತಿದ್ರು, ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೇಳಿದೆ ನಾನು ಫಸ್ಟು ಅಮೆರಿಕಕ್ಕೆ ಹೋಗ್ತಿದ್ದೀನಿ ಸರ್. ಏನು ಸರ್ ಅಲ್ಲಿಂದ ಅಲ್ಲಿಗೆ ಅತ್ತಿಗೆ ಹೋಗ್ತೀಯಪ್ಪ, ರೋಡಲ್ಲಿ ಮಲಗಿಸ್ತಾರ, ಊಟ ಕೊಡಲ್ಲ, ನಿಮ್ಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ, ನಿಮ್ಗೆ ಚಾಪನು ಕೊಡಲ್ಲ ಅಲ್ಲಿ, ಆ ರೀತಿ ಸುಳ್ಳು ಹೇಳ್ಬಿಟ್ರು ಸರ್. ಅಯ್ಯೋ ಇದು ನಿಜವಪ್ಪ, ನಾನೇ ಅತ್ತಿಗೆ ಹೋಗ್ಬೇಕು ಅಂತಂದೆ. ಏ ನೀನು ಹೋಗಲೇಬೇಡ ಅಂತ ಹೇಳಿದ್ರು ಸರ್. ನಾವು ಅದೇನು ಸುಳ್ಳು, ನಾನೇ ನನ್ನ ಕಂಡು ಸತ್ಯ ಇರ್ಬೋದು ಅಂತ ಓದಿ ಸರ್. ಕ್ಯಾಲಿಫೋರ್ನಿಯಾ ವಿಮಾನ ನಿಲ್ದಾಣಕ್ಕೆ ಇಳಿದ ತಕ್ಷಣ ನಮ್ಮ ಕನ್ನಡಿಗರು 43 ಸಂಘ ಇರ್ತೇವೆ ಸರ್ ಸಂಘಟನೆಗಳು, ಅವ್ರು ಇಳಿದುಬಿಟ್ಟು ಒಂದು ಕವರಲ್ಲಿ ಬಾಳೆಹಣ್ಣು ಸೇಬು ಎಲ್ಲ ಬಂದು ವೆಲ್ಕಮ್ ಮಾಡಿದ್ರು ಸರ್. ವೆಲ್ಕಮ್, ನಮ್ಗೆ ತುಂಬ ಖುಷಿ ಆಯಿತು ಕರ್ನಾಟಕದಿಂದ ಬಂದರು ಅಂತ. ಒಂದು ಪದ ಇಂಗ್ಲೀಷ್ ಮಾತಾಡಲಿಲ್ಲ ಸರ್ ಅವರು. ಅಚ್ಚ ಕನ್ನಡದಲ್ಲಿ ಅಯ್ಯೋ ನಮ್ಮ ಕನ್ನಡಿಗರು ಬಂದ್ರಲ್ಲ, ನಮ್ಮ ಕನ್ನಡಿಗರು ಬಂದ್ರಲ್ಲ ಬನ್ನಿ ಅಂತ. ಏನು ಖುಷಿ ಸರ್ ಅಂತ, ನಮ್ಮ ನಮ್ಮ ಮನೆಯವರೇ ಬಂದಾಗಾದರೂ ಸರ್ ಅಲ್ಲಿ ಯಾವ ಧರ್ಮ ಜಾತಿ ಭಾಷೆ ಏನಿಲ್ಲ, ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದವ್ರು ಬಂದ್ರಲ್ಲ ಅಂತೇಳಿ ಸರ್ ಈ ಸೇಬು ಹಣ್ಣೆಲ್ಲ ಕೊಟ್ಟು ನಮ್ಮ ಸ್ವಾಗತ ಕೋರಿ ಆ ಬಸ್ ಹತ್ತಿದ್ರೆ ಸರ್ ಆ ಬಸ್ಸು ಫ್ಲೈಟ್ ಥರನೇ ನಮ್ಗೆ ಅನುಭವ. ಯಾಕಂದರೆ ಅಮೆರಿಕದಲ್ಲಿ ಸರ್ ಆ ರೋಡು ಆ ಏನು ಅದ್ಭುತವಾದಂಥ ಪ್ರಕೃತಿ ಸರ್, ತುಂಬ ಸೊಗಸಾಗಿ ನೋಡ್ಕೊಂಡ್ರು ಸರ್ ಅಲ್ಲಿ. ನಮ್ಮ ಕನ್ನಡ ಭಾಷೆ ಚೆಲ್ಲಿದ್ರ ಮಲ್ಲಿಗೆ ಆಡ್ತಾ ಇದ್ರೆ ಸರ್ ಎಲ್ಲರೂ ಎದ್ದು ನಿಂತು ಕುಣಿಯರು ಸರ್, ಅಂಥ ಅದ್ಭುತ ಇದೆ ಸರ್ ಅದು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚೆಂದಾದ ಮೈಕಾರ ಮಾದೇವಿಗೆ, ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಈ ಹಾಡಿಗೆ ಸಹ ಕನ್ನಡ ಭಾಷೆ ಗೊತ್ತಿಲ್ಲದವರು ದೇಶ ವಿದೇಶದವರು ಎಲ್ಲರೂ ಎದ್ದು ಕುಪ್ಪುರಿಸ್ಕೊಂಡಿರು ಸರ್, ಅಂಥ ಅದ್ಭುತವಾದದ್ದು ನಮ್ಮ ಮಣ್ಣಿನ ಜನಪದ, ನಮ್ಮ ಕರ್ನಾಟಕದ ಜನಪದ. ನಿಮ್ಗೆ ಬಂದಿರುವಂತಹ ಪ್ರಶಸ್ತಿಗಳ ವಿಷಯವನ್ನ ಲಿಸ್ಟ್ ಕೂಡ ಇದೆ ಅಂತೆ? ಹೌದು ಸರ್. ಸರ್ ನನಗೆ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಒಟ್ಟು 375 ಪ್ರಶಸ್ತಿಗಳಿವೆ ಸರ್. 75 ಪ್ರಶಸ್ತಿ ಇನ್ನೂ ಹೆಚ್ಚಿವೆ ಸರ್, ಹೆಚ್ಚಿವೆ. ಆದರೆ ಕರ್ನಾಟಕ ಸರ್ಕಾರ, ನಮ್ಮ ಭಾರತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಂಥದ್ದು ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಾಗ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕ ವಿಜೇತನಾದೆ ಸರ್. ನಾನು ಪ್ರಶಸ್ತಿ ಚಿನ್ನದ ಪದಕ ವಿಜೇತನಾದೆ. ಮತ್ತು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಕೊಡುವಂಥ ನಮ್ಮ ಕರ್ನಾಟಕ
ಕರ್ನಾಟಕ ಸರ್ಕಾರದಿಂದ ಕ್ರೀಡೆ ಇಲಾಖೆಯಿಂದ ಸ್ಟೇಟ್ ಯೂತ್ ಅವಾರ್ಡು ಸರ್, ಸ್ವಾಮಿ ವಿವೇಕಾನಂದ ಸದ್ಭವನ ರಾಜ್ಯ ಪ್ರಶಸ್ತಿ ಸರ್, ಅದು ಮತ್ತು ಜಿಲ್ಲಾಗ ಸದ್ಭವನ ರಾಜ್ಯ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಸರ್, ಅದು ಕರ್ನಾಟಕ ಸರ್ಕಾರನೇ. ಮತ್ತು ಉದಯೋನ್ಮುಖ ಗಾಯಕ ಅಂತೇಳಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಮತ್ತು ಸರ್ ಇಲ್ಲಿಂದ ನಮ್ಮ ಅಮೆರಿಕದಿಂದ ಪ್ರಶಂಸೆ, ಅಲ್ಲಿಂದ ಒಂದು ಪ್ರಶಸ್ತಿ ಬಂತು, ಉತ್ತಮ ಬೆಸ್ಟ್ ಫೋಕ್ ಸಿಂಗರ್ ತಂಡ ಅಂತೇಳಿ ನಮಗೆ ಅಲ್ಲಿಂದ ಬಂದಂಥದ್ದು. ಮತ್ತು ಮೈಸೂರು ವಿವಿಯಿಂದ ಬೆಸ್ಟ್ ಫೋಕ್, ನಮ್ಮ ಬೆಸ್ಟ್ ವಾಲಂಟಿಯರ್, ಉತ್ತಮ ಸ್ವಯಂ ಸೇವಕ ಅವಾರ್ಡು ಸರ್ ಕರ್ನಾಟಕ ಸರ್ಕಾರ ನಮ್ಮ ಮೈಸೂರು ವಿವಿಯಿಂದ ಬಂದಂಥದ್ದು. ಅಲ್ಲ ಸರ್, ದೊಡ್ಡ ಸಾಧನೆ ಮಾಡಿ ನೀವು ಸರ್, ಇಷ್ಟು ಚಿಕ್ಕದಾಗಿ. ಹೌದು ಸರ್, ಇಷ್ಟು ಇದಾದದ್ದು ತುಂಬ ಇದು ನಿಮ್ಮನ್ನು ನೋಡಿ ನಂಗೆ ನಿಜವಾಗ್ಲೂ ಅನಿಸಿದ್ದು. ಹೌದು ಸರ್, ಎಷ್ಟೊಂದು ಸಾಧಾರಣವಾಗಿ ನನ್ನ ಜೊತೆ ಬಸ್ ಸ್ಟಾರ್ಟಿಂಗ್ ಬಂದಾಗ ಈ ವ್ಯಕ್ತಿ ಕಲೆಯಲ್ಲಿ ಏನೋ ಮಾಡಿದ್ದಾರೆ ಕೇರಣ ಅಂತ ಈ ರೀತಿ ರಾಷ್ಟ್ರ ಪ್ರಶಸ್ತಿ ಸಾಧಾರಣವಾಗಿ ಜೀವನ ಸಾಗಿಸ್ತಾ ಇದ್ದೀರಾ, ಈ ಜೀವನ ಹೆಂಗಿದೆ ನಿಮಗೆ? ಸರ್ ನನಗೆ ಇದುವರೆಗೂ ನಮ್ಮ ಮನೇಲಿ ಟಿ ವಿ ಇಲ್ಲ ಸರ್, ಫಿಲಮ್ನು ನೋಡಿಲ್ಲ ನಾನು ಚಿಕ್ಕದ್ರಲ್ಲ, ಇದು ಫಿಲಮ್ ನೋಡಿದ್ದು ಅಷ್ಟೇ. ಮೊನ್ನೆ ತಾನೇ ಸನಾದಿ ಅಪ್ಪಣ್ಣ ನೋಡ್ಬೇಕು ಅನಿಸ್ತು ಸರ್, ನಮ್ಮ ತಾತ ಸನಾದಿ ನುಡಿಸಿದ್ರು, ಅದು ನಮ್ಮ ಅಮ್ಮ ಹೇಳಿದ್ರು ಎಷ್ಟು ಚೆನ್ನಾಗದ ಗೊತ್ತಾ ಮಗನೇ ಫಿಲಮು ಅಂತೇಳಿ. ನಮ್ಮ ಅಪ್ಪನೂ ಹೇಳಿದರು ಅದು ನೋಡು ನಿನಗೆ ಬದುಕಿನ ಬಗ್ಗೆ ಇನ್ನೂ ಎಷ್ಟು ಖುಷಿಯಾಗುತ್ತೆ ನಿನಗೆ, ಎಷ್ಟು ಕಷ್ಟಪಡ್ತಾನೆ ಒಬ್ಬ ತಂದೆ ಮಗನಿಗೋಸ್ಕರ ಅಂತ. ಅದು ನೋಡಿದೆ ಸರ್, ಅದು ಬಿಟ್ಟರೆ ಇನ್ನು ಹಠವಾದಿ ನೋಡಿದೆ ಸರ್. ಆ ಹಠವಾದಿ ನೋಡಿದಾಗ ನನಗೆ ಇನ್ನೂ ತುಂಬ ಖುಷಿಯಾಯಿತು. ಆ ದುನಿಯಾ ಫಿಲಮನ್ನು ನೋಡಿದೆ, ಅಂಜದ ಗಂಡು ಅನ್ನೋದೊಂದು ಚಿಕ್ಕದ್ರಲ್ಲಿ ನೋಡಿದ್ದು ಸರ್, ಅಷ್ಟು ಬಿಟ್ಟರೆ ಇದುವರೆಗೂ ನಾನು ಫಿಲಮ್ ನೋಡಿಲ್ಲ ಸರ್. ಮನೇಲಿ ಟಿ ವಿ ಇಲ್ಲ, ಆದರೂ ನಾವು ಖುಷಿಯಾಗಿ ಬದುಕ್ತಿದ್ದೀವಿ ಸರ್. ನಮ್ಮ ಜನಪದ ಅದಲ್ಲ, ಜನಪದ ಎಲ್ಲನೂ ಕಟ್ಕೊಡುತ್ತೆ ನಮ್ಮ, ಅದಕ್ಕೆ ಎಲ್ಲಕ್ಕೂ ಮೂಲ ಬಡತನ. ಯಾವ ವಿಶ್ವವಿದ್ಯಾನಿಲಯ ಕಲಿಸಿಕೊಡದ ಪಾಠವನ್ನು ನಮ್ಮ ಬಡತನ ಕಲಿಸ್ಕೊಡ್ತದೆ, ನಮ್ಮ ಜನಪದ ಕಲಿಸ್ಕೊಡ್ತದೆ ಸರ್. ಇಷ್ಟು ಒಂದು ಅದ್ಭುತ. ಮತ್ತು ನನಗೆ ಎಮ್ಮೆ SSLC 4 ಸಬ್ಜೆಕ್ಟ್ ಫೇಲು ಸರ್, ಆದರೆ ಎಮ್ಮೆದಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡೆ. ಇದೆಲ್ಲ ಯಾತ್ರೆಯಿಂದ ಅಂದರೆ ನಮ್ಮ ಜನಪದ ಬದುಕಿನಿಂದ ಕಟ್ಕೊಂಡದ್ದು ಸರ್. ಏನಾರ ಒಂದು ಸಾಧನೆ ಮಾಡಬೇಕಲ್ಲ, ನಮ್ಮ ಅಪ್ಪ ಅಮ್ಮನ ಹೆಸರು ಒಂದು ದೇಶ ವಿದೇಶದಲ್ಲಿ ಬೆಳಗಬೇಕಲ್ಲ ಅಂತ. ಇವತ್ತು ಎಲ್ಲೇ ಹೋದರೂ ಸರ್ ನಾನು ಬರೀ ರಾಮಚಂದ್ರ ಬಾ ಅನ್ನಲ್ಲ, ಅಮ್ಮ ರಾಮಚಂದ್ರ ಜಿ ವೇದಿಕೆಗೆ ಬರಬೇಕು ಅಂದಾಗ ನಮ್ಮ ಅಪ್ಪ ಅಮ್ಮನ ಹೆಸರು ನನ್ನ ಹೆಸರು ಒಟ್ಟಿಗೆ ಸೇರಿದಾಗ ಅದ್ರ ಖುಷಿನೇ ಬೇರೆ ಸರ್ ನನಗೆ. ಈಗ ಇದರ ಜೊತೆಗೆ ನೀವು ಜನಪದಕ್ಕೋಸ್ಕರ ನಿಮ್ಮದೇ ಆದ ಒಂದು ಇನ್ಸ್ಟಿಟ್ಯೂಟ್. ಹೌದು ಸರ್, ಹೌದು ಸರ್, ಹೌದು ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಯಾವ ಮಾದರಿಯಲ್ಲಿ ಇರುತ್ತೆ? ಅದು ಹೆಂಗೆ ಅಂದರೆ ಸರ್, ಎಲ್ಲರೂ ಏನೇನು ಹೆಸರಿಡ್ತಾರೆ, ನಾನೇನು ಇಟ್ಟಿನಿ ಅಂದರೆ ಜನ್ಮ ಕೊಟ್ಟ ತಾಯಿ ಮತ್ತು ಅನ್ನ ಕೊಡುವ ಭೂಮಿ, ಅಮ್ಮ ವಸುಂಧರೆ ಅಂತ ಹೆಸರಿಟ್ಟಿದ್ದೀನಿ ಸರ್. ಎರಡು ಹೆಸರು ಇಟ್ಟು ಇವತ್ತು ನಾನು ಎಲ್ಲ ನನಗಿಂತ ಪ್ರತಿಭಾವಂತರು ನನಗೆ ಯಾರ್ಯಾರು ಪ್ರೇರಣೆ ನೀಡಿದ್ರು ಅವ್ರನ್ನೆಲ್ಲ ಕರೆದು ನನ್ನ ಸಂಸ್ಥೆಯಿಂದ ಇದುವರೆಗೂ 78-79 ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದ್ದೀನಿ ಸರ್. ಅವ್ರಿಗೆಲ್ಲ ಪ್ರಶಸ್ತಿ ಪ್ರದಾನ ಮಾಡಿದ್ದೀನಿ. ಮತ್ತು ನಾನು ಒಬ್ಬ ಆದರ್ಶ ರೈತ ಅಂತೇಳಿ ಈ ಜನಪದ ಗೀತೆ ಆಡೋದರಿಂದ ಆದರ್ಶ ರೈತ ಅಂತೇಳಿ ಎರಡು ಪ್ರಶಸ್ತಿಗಳು ಬಂದಿವೆ ಸರ್. ಎಲ್ಲರೂ ಕೆಂಪು ರಾಗಿ ಕಪ್ಪು ರಾಗಿ ಬೆಳೆದ್ರೆ ನಾವು ನಮ್ಮ ಅಣ್ಣ ಪುಟ್ಟರಾಜು ಸೇರಿ ಬಿಳಿ ರಾಗಿ ಬೆಳೆದಿದ್ದೀನಿ, ಬಿಳಿ ರಾಗಿ ಬೆಳೆದಿದ್ದೀವಿ. ಮತ್ತು ಒಂದೇ ಎಕರದಲ್ಲಿ 47 ಮೂಟ ಬಿಟಿ ರೈಸ್ ಬೆಳೆದಿದ್ದೀನಿ ಸರ್. ಅದರಿಂದ ನನಗೆ ಆದರ್ಶ ರೈತ ಅಂತೇಳಿ ನನಗೆ ಒಂದು ಪ್ರಶಸ್ತಿ ಬಂತು ಸರ್. ಸರ್ ನೀವು ಈ ಕಡೆ ಜನಪದ ಕಲಾವಿದರು, ರಾಷ್ಟ್ರೀಯ ಮಟ್ಟದ ಈಗ ರೈತರು ಕೂಡ ಆಗಿದ್ದೀರಾ? ಹೌದು ಸರ್. ಈಗ ನಿಮ್ಮ ಜೀವನದಲ್ಲಿ ನೀವು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡಿದ್ದು ಅಥವಾ ಬರೀ ಜನಪದನೇ ಮಾಡ್ಕೊಂಡಿದ್ರಾ? ಇಲ್ಲ ಸರ್, ನಾನು ಕೆಲಸ ಅದೇ SSLC ಫೇಲ್ ಆದನಲ್ಲ ಸರ್, ಕಾಂಕ್ರೀಟ್ ಕೆಲಸ ಹಾಕಿನಿ, ಡಾಂಬರ್ ಕೆಲಸ ಮಾಡೀನಿ, ಬೋರ್ಡ್ರಸ್ ಕೆಲಸ ಮಾಡೀನಿ, ಜೆಲ್ಲಿ ಹೊಡೆದೀನಿ, ಬೇಬಿ ಜೆಲ್ಲಿ ಹೊಡೆದಿದ್ದೀನಿ ಸರ್. ಮತ್ತು ಶುಂಠಿ ಕೆಲಸ ಮಾಡಿದ್ದೀನಿ, ಗದ್ದ ಕುಯ್ಯೋ ಕೆಲಸ ಮಾಡಿದ್ದೀನಿ, ಮತ್ತು ಕಳ ಕೀಳೋ ಕೆಲಸ ಮಾಡಿದ್ದೀನಿ, ಒಂದೆರಡು ಕೆಲಸ ಇಲ್ಲ ಸರ್. ಮತ್ತು ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ, ಮತ್ತು ಪೇಪರ್ ಹಾಕೋ ಕೆಲಸ ಮಾಡಿದ್ದೀನಿ. ನಾನು ಮೈಸೂರಲ್ಲಿ BE ಓದ್ಬೇಕಾದ್ರೆ ಮನೆ ಮನೆಗೆ ಪೇಪರ್ ಹಾಕ್ತಿದ್ದೆ, ಆಕಾಶವಾಣಿ ಯಾದವಗಿರಿ. ಮತ್ತು ವಿಕ್ರಾಂತ್ ಫ್ಯಾಕ್ಟ್ರಿಲಿ ಟೈರ್ ಜೋಡಿಸೋದು ಮತ್ತು ಕಸ ಕ್ಲೀನ್ ಮಾಡೋ ಕೆಲಸ ಮಾಡಿದ್ದೀನಿ ಸರ್. ಅದೆಲ್ಲ ಕೆಲಸ ಮಾಡಿದ್ದೀನಿ. ಅವತ್ತು ಪೇಪರ್ ಹಾಕ್ತಿದ್ದೆ, ಇವತ್ತು ಅದೇ ಪೇಪರಲ್ಲಿ ಮುಕ್ಪುಟದಲ್ಲಿ ನಾನು ಬರ್ತಿದ್ದೀನಿ ಸರ್. ಅದೇ ಸಾಧನೆ. ಹೌದು ಸರ್, ಈ ಥರ ನನ್ನ ಜೀವನದ ಒಂದು ಘಟನೆಗಳು ಸರ್. ಈಗ ಓಕೆ ಸರ್, ಹಾಗೆಯೇ ನೀವು ಈ ಕೆಲಸಗಳೆಲ್ಲ ಹೇಳಿದ್ರಿ, ಯಾಕೆ ನೀವು ಜನಪದವನ್ನು ಬಿಟ್ಟು ನಾನು ಉದ್ಯೋಗವನ್ನು ಮಾಡ್ಕೊಂಡಿರಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಮ ಲೈಫಲ್ಲಿ? ಸರ್ ಯಾಕೆಂದರೆ ಉದ್ಯೋಗ ಆದರೆ ನಮ್ಮ ಕುಟುಂಬಕ್ಕೆ ನನಗೆ ಫಸ್ಟ್ ಪೊಲೀಸ್ ಕೆಲಸ ಆಗಿತ್ತು ಸರ್. ಫಸ್ಟೇ ನಂದು ಸ್ಟೇಟ್ ಲೆವೆಲ್ ವಾಲಿಬಾಲ್ ಪ್ಲೇಯರು ಸರ್ ನಾನು ಫಸ್ಟು. ಹಾಂ, ವಾಲಿಬಾಲ್ ಪ್ಲೇಯರು. ಮತ್ತು ರಂಗೋಲಿ ಬಿಡೋದ್ರಲ್ಲಿ ನ್ಯಾಷನಲ್ ಲೆವೆಲ್ ಗಂಟು ಹೋಗಿದ್ದೀನಿ ಸರ್, ಇಂಟಿಗ್ರೇಷನ್ ಕ್ಯಾಂಪ್ಗಳೆಲ್ಲ ನ್ಯಾಷನಲ್ ವಿಶೇಷ ಬಹುಮಾನ ಪಡ್ಕೊಂಡಿದ್ದೀನಿ ಈ ರಂಗೋಲಿ ಬಿಡೋದ್ರಲ್ಲಿ. ಅದರಿಂದ ನಮ್ಮ ಅಮ್ಮ ಏನಂದರು, ಮಗನೇ ನೀನು ಕೆಲಸ ಪೊಲೀಸ್ ಕೆಲಸ ಬೇಡ, ನೀನು ಭಯ ಪಡ್ತೀಯ, ನೀನೊಬ್ಬ ಗುರು ಆಗು ಅಂದರು ಸರ್. ಅದಕ್ಕೋಸ್ಕರ ಅದು ಬೇಡ ಅಮ್ಮ ಅಂದ್ಬಿಟ್ಟು ನಾನೇನು ಮಾಡೀನಿ, ಇವತ್ತು ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಹೇಳ್ಕೊಡ್ತೀನಿ ಸರ್. ಸ್ಕೂಲ್ಗಳಿಗೆಲ್ಲ ಹೋಗಿ ಇಡೀ ಚಾಮರಾಜನಗರದಿಂದ ಹಿಡಿದಿರ್ಬೋದು ಬೀದರ್ ವರ್ಗಂಟು ನನಗೆ ಮಕ್ಕಳಿಗೆ ಹೋಗಿ ಹೋಗಿ ಎಲ್ಲರ ಅವಕಾಶ ಸಿಕ್ಕಿದ್ರೆ ಉಚಿತವಾಗಿ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಹೇಳ್ಕೊಡ್ತೀನಿ ಸರ್. ಇದು